ನಾರ್ವೆ ದೇಶದ ಯುವರಾಣಿ ಮಾರ್ಥಾ ಲೂಯಿಸ್ ಅವರು ಅಮೆರಿಕದ ಮಂತ್ರವಾದಿ ಹಾಗೂ ಲೇಖಕ ಉದ್ಯಮಿ ಡ್ಯೂರೆಕ್ ವೆರೆಟ್ ಅವರನ್ನು ವರಿಸಲಿದ್ದಾರೆ. ಈ ಬಗ್ಗೆ ಸ್ವತಃ 51 ವರ್ಷದ ಯುವರಾಣಿ ಮಾರ್ಥಾ, ನಾನು ಡ್ಯೂರೆಕ್ ಅವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ. ಡ್ಯೂರೆಕ್ ವೆರೆಟ್ ಒಬ್ಬ ಅಮೆರಿಕನ್ ಉದ್ಯಮಿ, ಪ್ರಕೃತಿ ಚಿಕಿತ್ಸಕ, ಅವರು ಮಂತ್ರವಾದಿ ಎಂದು ಖ್ಯಾತಿ ಗಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾರ್ವೆ ಮಾಧ್ಯಮಗಳು ಡ್ಯೂರೆಕ್ ಅವರನ್ನ ವಂಚಕ ಎಂದು ಕರೆದಿದ್ದವು. ಮಾರ್ಥಾ ಲೂಯಿಸ್ ಕೂಡ ಅತಿಮಾನುಷ ಶಕ್ತಿಗಳಲ್ಲಿ ನಂಬಿಕೆ ಹೊಂದಿದ್ದಾರೆ. ಈ ಬಗ್ಗೆ ಅವರು ನಾರ್ವೆಯಲ್ಲಿ ಜನರ ಗಮನ ಸೆಳೆಯಲು ಯತ್ನಿಸಿದ್ರು. ಇದೀಗ ಅವರು ರಾಜಮನೆತನದ ಕರ್ತವ್ಯಗಳಿಂದ ವಿಮುಕ್ತಿ ಘೋಷಿಸಿ ತಾವು ಮಂತ್ರವಾದಿ ಡ್ಯೂರೆಕ್ ಅವರನ್ನ ವಿವಾಹವಾಗುತ್ತಿರುವುದಾಗಿ ಘೋಷಿಸಿದ್ದಾರೆ. ಮಾರ್ಥಾ ಲೂಯಿಸ್ ಅವರು ನಾರ್ವೆಯ ರಾಜ ಹರ್ಲಾಡ್ ಹಾಗೂ ರಾಣಿ ಸೊನಾಜ್ ಅವರ ಪುತ್ರಿಯಾಗಿದ್ದಾರೆ. ಡ್ಯೂರೆಕ್ ವೆರೆಟ್ ಹಾಲಿವುಡ್ನ ಆಧ್ಯಾತ್ಮಿಕ ಗುರು ಎಂದು ಕೂಡ ಹೆಸರು ಗಳಿಸಿದ್ದಾರೆ. ಡ್ಯೂರೆಕ್ ವೆರೆಟ್ ಕೊರೋನಾ ಸಂದರ್ಭದಲ್ಲಿ ತಾಯತ ಕಟ್ಟಿಕೊಂಡರೆ ಕೊರೋನಾ ವೈರಸ್ ಬರೋದಿಲ್ಲ ಎಂದು ಹೇಳಿ ಸುದ್ದಿಯಾಗಿದ್ರು. ಇನ್ನು ಮಾರ್ಥಾ ಅವರು ತಾವು ಇನ್ಮುಂದೆ ಡ್ಯೂರೆಕ್ ಜೊತೆ ಸೇರಿ ಕ್ಯಾನ್ಸರ್ ಸೇರಿದಂತೆ ಇತರೆ ರೋಗಗಳಿಗೆ ಪರ್ಯಾಯ ಔಷಧಿ ಕಂಡುಹಿಡಿಯುವುದಾಗಿ ಹೇಳಿದ್ದಾರೆ.